ಇಲ್ಲಿ ಅಧಿಕಾರಿಗಳು ಮತ್ತೆ ಉದ್ಯಮಿ ಸೇರ್ಕೊಂಡು ಯಾವ ರೀತಿ ಸರ್ಕಾರಕ್ಕೆ ಟೋಪಿ ಹಾಕಬಹುದು ಆ ಮಟ್ಟಕ್ಕೆ ಟೋಪಿ ಹಾಕಿದ್ದಾರೆ ಅಂದ್ರೆ ಲೋಕೋಪಯೋಗಿ ಇಲಾಖೆಗೆ ಸಂಬಂಧಪಟ್ಟಂತ ಆಸ್ತಿಯನ್ನ ಬಳಸಬಾರದಂತ ಉದ್ದೇಶಕ್ಕೆ ಬಳಸಿದ್ದಾರೆ ಈ ಅಧಿಕಾರಿ ಹಾಗೆ ಉದ್ಯಮಿ ಸೇರ್ಕೊಂಡು ಅಂದ್ರೆ ಕೋಟ್ಯಾಂತರ ರೂಪಾಯಿ ಸರ್ಕಾರದ ಬೊಕ್ಕಸಕ್ಕೆ ಈಗ ನಷ್ಟ ಉಂಟಾಗಿರುವಂತದ್ದು ಹಾಗಾದ್ರೆ ಯಾವ ಅಧಿಕಾರಿ ಅವರು ಯಾವ ಉದ್ಯಮಿ ಜೊತೆ ಸೇರಿ ಈ ರೀತಿ ಸರ್ಕಾರದ ಬೊಕ್ಕಸಕ್ಕೆ ಕೈ ಹಾಕಿದ್ದಾರೆ ಕುರಿತಾದಂತ ಒಂದು ವರದಿ ಇದೆ ಬನ್ನಿ ನೋಡ್ಕೊಂಡು ಬರೋಣ कट्टडवन्न सरियागि नोडि रस्ते उद्दक्कू लॉड्ज होटेल हार्डवेर शॉप बार सेरिदंते 20क्के हेच्चु कमर्शियल शॉप गळिवे ई एल्ल मळिगेगळ हिंदे कोटि कोटि गोल्माल् नडेदिरोदु बेळकिगे बंदिदे ಚಿನ್ನಾಭರಣಗಳ ಮೇಲೆ ವೇಸ್ಟೇಜ್ ಚಾರ್ಜ್ ಇಲ್ಲ ಸ್ಟೋನ್ ಚಾರ್ಜು ಇಲ್ಲ ಜೊತೆಗೆ ಅತಿ ಕಡಿಮೆ ಮೇಕಿಂಗ್ ಚಾರ್ಜ್ ತಯಾರಿಕೆ ಬೆಲೆಯಲ್ಲಿ ಚಿನ್ನದಾಭರಣಗಳು ಕೃಷಿ ಚಟುವಟಿಕೆಗೆ ಮೀಸಲಿದ್ದ ಜಾಗದಲ್ಲಿ ಕಮರ್ಷಿಯಲ್ ಮಳಿಗೆ ಕೃಷಿ ಭವನ ಗೊಬ್ಬರ ಕೇಂದ್ರದ ಬದಲು ಬಾರ್ ಲಾಡ್ಜ್ ಹೋಟೆಲ್ ಹೌದು ಬೆಳಗಾವಿಯ ಲೋಕೋಪಯೋಗಿ ಇಲಾಖೆ ಅಧಿಕಾರಿಗಳ ಬೇಜವಾಬ್ದಾರಿನೋ ಅಥವಾ ಉದ್ಯಮಿಗಳ ಬಂಡತನವೋ ಗೊತ್ತಿಲ್ಲ ಸರ್ಕಾರಕ್ಕೆ ಸೇರಬೇಕಿದ್ದ ಕೋಟಿ ಕೋಟಿ ಹಣ ಬೇರೆಯವರ ಪಾಲಾಗ್ತಿದೆ ಅದಹಾಗೆ ಬೆಳಗಾವಿ ಸಿಟಿ ಸೆಂಟರ್ನಲ್ಲಿ ಲೋಕೋಪಯೋಗಿ ಇಲಾಖೆಗೆ ಸೇರಿರುವ 34.24 ಗುಂಟೆ ಜಮೀನಿದೆ ಆ ಜಮೀನನ್ನು ಉದ್ಯಮಿ ಪ್ರಶಾಂತ ನೂರು 1966 ರಿಂದಲೂ ಕೃಷಿ ಚಟುವಟಿಕೆ ಉದ್ದೇಶಕ್ಕೆ ಅಂತ ಲೀಸ್ಗೆ ತೆಗೆದುಕೊಂಡಿದ್ದಾರೆ ಆದರೆ ಈ ಆಸಾಮಿ ಲೀಸ್ ಪಡೆದ ಜಾಗದಲ್ಲಿ ಕಟ್ಟಡ ಕಟ್ಟಿ ಬಾರ್ ಲಾಡ್ಜ್ ಹೋಟೆಲ್ ಹಾರ್ಡ್ವೇರ್ ಶಾಪ್ಗಳಿಗೆ ಅಂತ ಮಳಿಗೆಗಳನ್ನು ಬಾಡಿಗೆ ಕೊಟ್ಟಿದ್ದಾನೆ ಈ ಕೃಷಿ ಭವನಕ್ಕೋಸ್ಕರ ರೈತರಿಗೋಸ್ಕರ ಬಹು ಉಪಯೋಗಿ ರೈತರಿಗೋಸ್ಕರ ಇರುವಂತಹ ಅಲ್ಲಿ ರೈತರ ಕೃಷಿ ಚಟುವಟಿಕೆ ನಡೆದಿರುವುದು ದುರಾದೃಷ್ಟಕರ ಸಂಗತಿ ಯಾಕಂತಂದ್ರೆ ಅಲ್ಲಿ ಲೀಸ್ ಪಡೆದಂತವರು ತಾವು ಒಳ ಬಾಡಿಗೆ ಮತ್ತು ಒಳ ಒಪ್ಪಂದ ಮಾಡಿಕೊಂಡು ಇವತ್ತು ಕೃಷಿ ಚಟುವಟಿಕೆಗಳನ್ನು ನಡೆಸದೆ ಏನು ಒಂದು ವಾಣಿಜ್ಯ ಚಟುವಟಿಕೆಗಳಾಗಿ ಇವತ್ತು ನಡೆಸ್ತಾ ಇದ್ದಾರೆ ಸರ್ಕಾರಿ ಕಟ್ಟಡದಲ್ಲಿ ಇವತ್ತು ಸರಾಯಿ ಮಾರುವಂತ ವ್ಯವಸ್ಥೆಗೆ ಅನುಮತಿ ಕೊಟ್ಟವರು ಯಾರು ಅಂತ ಹೇಳಿ ನಾವು ಪ್ರಶ್ನೆ ಮಾಡ್ತಾ ಇದೀವಿ 50 ಕೋಟಿ ಮೌಲ್ಯದ ಕಟ್ಟಡ ಕೇವಲ 42,000 ಬಾಡಿಗೆ ಇನ್ನು ಈ ಕಟ್ಟಡ ಮೌಲ್ಯ 50 ಕೋಟಿ ರೂಪಾಯಿ ಆಗಿದ್ದು ಈತ ಸರ್ಕಾರಕ್ಕೆ ತಿಂಗಳಿಗೆ ಕೇವಲ 42,000 ರೂಪಾಯಿ ಬಾಡಿಗೆ ಕಟ್ತಾ ಇದ್ದಂತೆ ಇಷ್ಟು ಕಡಿಮೆ ಹಣಕ್ಕೆ ಬಾಡಿಗೆ ನೀಡಿರುವ ಸಂಗತಿ 2021 ರಲ್ಲಿ ಬೆಳಕಿಗೆ ಬಂದಿತ್ತು ಆಗ ಲೋಕೋಪಯೋಗಿ ಇಲಾಖೆ ಅಧಿಕಾರಿಗಳು ಉದ್ಯಮಿ ಪ್ರಶಾಂತ್ ಹಣಮನ್ನ ಅವರಿಗೆ ನೋಟಿಸ್ ನೀಡಿದ್ದಾರೆ ಆದರೆ ಉದ್ಯಮಿ ಪ್ರಶಾಂತ್ ಕೇರ್ ಮಾಡಿಲ್ಲ ಆಗ ಅಧಿಕಾರಿಗಳು ಕಟ್ಟಡ ತೆರವುಗೊಳಿಸುವುದಾಗಿ ಮತ್ತೊಂದು ನೋಟಿಸ್ ನೀಡಿದ್ದಾರೆ ಆದರೆ ಪ್ರಶಾಂತ್ ಕೋರ್ಟ್ ಮೊರೆ ಹೋಗಿ ತಡೆಯಾಜ್ಞೆ ತಂದಿದ್ದಾನೆ ಇಲ್ಲಿ ಬಸ್ ಸ್ಟ್ಯಾಂಡ್ ಇರುವಂತಲ್ಲೇ ನಮ್ಮ ಕೃಷಿ ಭವನ ಇರೋದ್ರಿಂದ ನಮ್ಮ ಇಡೀ ರೈತ ಕುಲಕ್ಕೆ ಒಂದು ದೊಡ್ಡ ಅನುಕೂಲಕರ ಈಗ ಯಾಕಂದ್ರೆ ನಮ್ಮ ರೈತರು ಎಲ್ಲರೂ ಶ್ರೀಮಂತರು ಇರಲ್ಲ ಅಲ್ಲ ಬಡವರು ಇರ್ತಾರು ಬಡವರು ಇದ್ರಲ್ಲೇ ಬಸ್ ಸ್ಟ್ಯಾಂಡ್ ಬಂದಿಗೆ ಏನು ವಸ್ತಿ ಉಳಿದಂಥ ಪರಿಸ್ಥಿತಿ ಬಂದ್ರೆ ಅಲ್ಲಿ ಹೋಗಿ ಕೆಲಸ ನಾವು ಇರುವಂಥ ವ್ಯವಸ್ಥೆ ಇರ್ತೈತಿ ಇವತ್ತು ಆ ವ್ಯವಸ್ಥೆಗಳು ಯಾವ ಇಲ್ಲದಂಗೆ ಆ ಕೆಲಸ ಇವತ್ತು ಸೆರೆ ಸಿಂಧಿ ಸುಡುಗ ಸಂತಿಯೆಲ್ಲ ಮಾರುವಂಥ ವ್ಯವಸ್ಥೆ ಮಾಡಿ ಕೆಲಸ ಈ ರೈತರನ್ನೆಲ್ಲ ಕಗ್ಗೊಲಿ ಮಾಡ್ಯಾರ ಅದಕ್ಕೆ ಇದ್ರ ಈ ಕಾರಣದಿಂದ ನಮ್ಮ ರೈತ ಭವನವನ್ನು ನಮಗೆ ಬಿಟ್ಟು ಕೊಡ್ಬೇಕು ಒಟ್ಟಿನಲ್ಲಿ ಹುಚ್ಚನ ಮನೆಯಲ್ಲಿ ಉಂಡವನೇ ಜಾಣ ಅಂದ ಹಾಗೆ ಲೋಕೋಪಯೋಗಿ ಇಲಾಖೆ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಸರ್ಕಾರದ ಖಜಾನೆಗೆ ಸೇರಬೇಕಿದ್ದ ಹಣ ಉದ್ಯಮಿ ಪಾಲಾಗ್ತಿದೆ ಈ ಬಗ್ಗೆ ಅಧಿಕಾರಿಗಳು ಇನ್ನಾದರೂ ಎಚ್ಚೆತ್ತುಕೊಳ್ಳಬೇಕಿದೆ ಸಹದೇವ ಮಾನೆ ಟಿವಿ 9 ಬೆಳಗಾವಿ